ಬಿಜೆಪಿ ಮುಖಂಡನಿಂದ ಕಾಂಗ್ರೆಸ್ ಕಾರ್ಯಕರ್ತನ ಕಗ್ಗೊಲೆಯಾಗಿದೆ ಎಂದು ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅವರು ಆರೋಪಿಸಿದ್ದಾರೆ ಪಟ್ಟಣದ ಗೌತಮ್ ನಗರದಲ್ಲಿ ಬಿಜೆಪಿ ಮುಖಂಡ ಬಾಬು ತನ್ನ ಬಾಮೈದ ಸುರೇಶನನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಇನ್ನೊಬ್ಬ ಬಾಮೈದ ಹರೀಶನನ್ನು ಚಾಕುವಿನಿಂದ ಹಲ್ಲೆ ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತೆ ಮಾಡಿದ್ದಾನೆ ಈ ವಿಚಾರವಾಗಿ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಮಾತನಾಡಿ ಸೌಮ್ಯ ಸ್ವಭಾವದ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಬಿಜೆಪಿ ಮುಖಂಡ ಸ್ಥಳೀಯ ಮುಖಂಡರ ಕುಮ್ಮಕ್ಕಿನಿಂದ ಹತ್ಯೆ ಮಾಡಿಸಿದ್ದಾನೆ ಮಾಜಿ ಶಾಸಕರು ಸಂಸದರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಯುವಕರನ್ನು ಪ್ರಚೋದನೆಗೆ ಒಳಪಡಿಸುತ್ತಿದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಘಟನೆಗಳಿಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ ಇವರ ಕಾರಲ್ಲೇ ಅದನ್ನ ಕರ್ಕೊಂಡು ಬಂದು ಅಪರಾಧಿ ಆಗಿದ್ರು ಕೂಡ ಆ ಅಪರಾಧಿಯನ್ನ ಇವ್ರ ಕಾರಲ್ಲೇ ಕರ್ಕೊಂಡು ಬಂದು ಸ್ಟೇಷನ್ನಲ್ಲಿ ಅವನಿಗೆ ರಾಜಮರ್ಯಾದೆಯನ್ನು ಕೊಟ್ಟು ಅವನು ಕರ್ಕೊಂಡು ಹೋಗಿದ್ರು ಸುಮಾರು ನಾನು ಶಾಸಕನಾದ ಮೇಲೆ 9 ವರ್ಷಗಳಲ್ಲಿ ಈ ಒಂದು ಬಂಗಾರಪೇಟೆ ಕ್ಷೇತ್ರ ಶಾಂತವಾಗಿತ್ತು ಯಾವುದೇ ಗ್ಯಾಂಗ್ ರೇಪುಗಳಾಗಲಿ ಮರ್ಡರ್ ಆಗಲಿ ಆಗ್ತಾ ಇರಲಿ ಆದರೆ ಇತ್ತೀಚೆಗೆ ಇಲ್ಲ ಅನೇಕ ಬಿಜೆಪಿ ಮುಖಂಡರು ಬಂದು ನನ್ನ ಕಾನ್ಸ್ಟೆನ್ಸಿಯಲ್ಲಿ ಯುವಕರನ್ನ ಪ್ರಚೋದನೆ ಮಾಡ್ತಾರೆ ನಾ ವಿಧಿ ಬೇಕಾದ ಮಾಡಿ ಅಂತ ಪ್ರಚೋದನೆ ಮಾಡ್ತಾರೆ ಅದರ ಪರಿಣಾಮ ಇವತ್ತು ಸಂಪೂರ್ಣ ಪೊಲೀಸ್ ಇಲಾಖೆಯನ್ನು ವಶತಗೊಂಡಿದ್ದಾರೆ ಪೊಲೀಸ್ ಇಲಾಖೆಯನ್ನ ವಶತಗೊಂಡು ಅನ್ನ ನೋಡಬಹುದು ನೀವು ಏನೂ ಗಲಾಟೆ ಇಲ್ಲದಿದ್ರೂ ಕೂಡ 400 ಪೊಲೀಸ್ ಹಾಕಿ ಬಂಗಾರಪೇಟೆಯಲ್ಲಿ ಭಯದ ವಾತಾವರಣವನ್ನು ಮಾಡಿದೆ ಆ ಪೊಲೀಸ್ ಹಾಕಲಿಕ್ಕೆ ಯಾವುದೇ ಆದೇಶಗಳಿಲ್ಲ ಆದರೂ ಕೂಡ ಕೇವಲ ಈ ಜನರ ಮಧ್ಯೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಬಂಗಾರಪೇಟೆಯಲ್ಲಿ 1.5 ಸೆಕ್ಷನ್ ಹಾಕಿ ತಹಶೀಲ್ದಾರು ಶಾಮೀಲಾಗಿ ತಹಶೀಲ್ದಾರು ಪೊಲೀಸ್ ಇಲಾಖೆ ಶಾಮೀಲಾಗಿ ತಹಶೀಲ್ದಾರ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಒಂದು ರಿಪೋರ್ಟ್ ಕೊಡಿ ನೀವು ಎರಡು ಗುಂಪುಗಳ ಮಧ್ಯೆ ಗರಿಷ್ಠ ರಿಪೋರ್ಟ್ ಕೊಡಿ ಅಂತ ಹೇಳಿ ಉದ್ದೇಶಪೂರ್ವಕ ರಿಪೋರ್ಟ್ ಅನ್ನು ತಗೊಂಡ್ರು ಆ ರಿಪೋರ್ಟಿನ ಆಧಾರದ ಮೇಲೆ 144 ಸೆಕ್ಷನ್ ಹಾಕಿ ಇಡೀ ನಗರದಲ್ಲಿ ಗಲಭೆ ವಾತಾವರಣ ಸೃಷ್ಟಿ ಮಾಡಿ ಭಯದ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಇವರ ಯುವಕರಿಗೆ ಪ್ರಚೋದನೆ ದಬ್ಬಾಳಿಕೆ ಗೂಂಡಾಯಿಸಂ ಸರ್ಕಾರ ನಮ್ಮದಿದೆ ಪೊಲೀಸ್ ಇಲಾಖೆ ನಮ್ಮ ಕೈಯಲ್ಲಿದೆ ನಾವು ಬೇಕಾದ ಮಾಡಬಹುದು ಅಂತೇಳಿ ಇವರ ಪ್ರಯತ್ನದಿಂದಾಗಿ ಇವತ್ತು ಒಬ್ಬ ಅಮಾಯಕ ಯುವಕನ ಬಲಿಯಾಗಿದೆ ಇವತ್ತು ಇವತ್ತು ಅಮಾಯಕ ಯುವಕ ನನ್ನ ಸಹೋದರ ಆಗಿರ್ತಕ್ಕಂಥ ನಮ್ಮ ಸುರೇಶ್ ಅವರು ಬಲಿಯಾಗಿದ್ದಾರೆ ಬಲೆ ಮಾಡಿರ್ತಕ್ಕಂಥವ್ರು ಯಾರು ಬಿಜೆಪಿ ಮುಖಂಡರು 24 ಗಂಟೆಗಳು ಕೂಡ ಬಿಜೆಪಿಯ ಪ್ರಭಾವಿ ಮುಖಂಡರ ರಕ್ಷಣೆಯಲ್ಲಿರ್ತಕ್ಕಂಥ ಒಬ್ಬ ಬಿಜೆಪಿ ಮುಖಂಡ ಇವತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ ಅಣ್ಣನ ಇವತ್ತು ಕೊಲೆ ಮಾಡಿದರೆ ಇದನ್ನು ನಾನು ಖಂಡಿಸ್ತೇನೆ